ಗಣೇಶನ ಹಬ್ಬ ಹತ್ತಿರವಾದರೂ ಮುಗಿಯದ ಗೊಂದಲ ಈದ್ಗಾದಲ್ಲಿ ಗಣೇಶೋತ್ಸವಕ್ಕೆ ಹಿಂದೂ ಸಂಘಟನೆ ಅಪ್ಪಟ್ಟು ಮುಂದುವರೆದಿದೆ ಚಾಮರಾಜಪೇಟೆ ಈದ್ಗಾದಲ್ಲಿ ಗಣೇಶನ ಗಲಾಟೆ ಗಣೇಶನ ಹಬ್ಬ ಹತ್ತಿರವಾದರೂ ಮುಗಿಯದ ಗೊಂದಲ ಈದ್ಗಾದಲ್ಲಿ ಗಣೇಶೋತ್ಸವಕ್ಕೆ ಹಿಂದೂ ಸಂಘಟನೆ ಅಪ್ಪಟ್ಟು ಮುಂದುವರೆದ ಚಾಮರಾಜಪೇಟೆ ಈದ್ಗಾದಲ್ಲಿ ಗಣೇಶನ ಗಲಾಟೆ ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಮಂಡಳಿ ಅರ್ಜಿ ವಿಚಾರಣೆ ಈ ಬಾರಿ ಈದ್ಗಾದಲ್ಲಿ ಅದ್ದೂರಿ ಗಣೇಶೋತ್ಸವ ಪಕ್ಕಾನ ಇಂದೇ ಗೊತ್ತಾಗಲಿದೆ ಚಾಮರಾಜಪೇಟೆ ಈದ್ಗಾ ಗಣೇಶನ ಭವಿಷ್ಯ ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿರುವ ಅರ್ಜಿ सेंट्रल मुस्लिम असोसिएशन ऑफ कर्नाटक कर्नाटक वक्फ बोर्ड निंद प्रत्येक अर्जी सल्लिके आगिदे न्यायमूर्ति हेमंत गुप्ता न्यायमूर्ति सुधांशु धुलिया द्विसदस्य पीठ दल्ली अर्जी विचारण के बरलिदे नेन्नेष्टे सीजेआई पीठद मुंदे ಹಿರಿಯ ವಕೀಲ ಕಪಿಲ್ ಸಿಬಲ್ ಪ್ರಸ್ತಾಪವನ್ನ ಮಾಡಿದರು ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸಲ್ಲಿಸಿರುವಂತ ಮೇಲ್ಮನವಿ ಕುತೂಹಲ ಘಟ್ಟ ತಲುಪಿದ ಈದ್ಗಾ ಗಣೇಶೋತ್ಸವ ವಿಚಾರ ಕುತೂಹಲ ಘಟ್ಟ ತಲುಪಿದ ಈದ್ಗಾ ಗಣೇಶೋತ್ಸವ ವಿಚಾರ ಗಣೇಶೋತ್ಸವ ಆಚರಣೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ सरकार गणेशोत्सव समिति के सरकार कोड़ता अनुमति कुतूहल घट्ट तलुपिदे ईदगा गणेशोत्सव विचार नाळेने गणेश हब्ब इदर नडुवे राज्य सरकार याव निर्धार होर बीळुत्ते गणेशोत्सव आचरण के ग्रीन सिग्नल कोड़ता सरकार राज्य सरकार इंदु अंतिम तीर्मान साध्यते ಚಾಮರಾಜಪೇಟೆ ಮೈದಾನ ಕಂದಾಯ ಇಲಾಖೆಯದ್ದು ರಾಮನಗರದಲ್ಲಿ ಕಂದಾಯ ಸಚಿವ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಾಮರಾಜಪೇಟೆ ಮೈದಾನ ಕಂದಾಯ ಇಲಾಖೆಯದ್ದು ಇದು ಕಂದಾಯ ಇಲಾಖೆಗೆ ಸೇರಿದ ಜಮೀನಾಗಿದೆ ಎರಡು ಬಾರಿ ನಮಾಜ್ ಮಾಡಲು ಅವಕಾಶ ನೀಡಲಾಗಿದೆ ಅಂತ ಹೇಳ್ತಾರೆ ಸಚಿವರಾದಂತ ಅಶೋಕ್ ಏನೇ ಹೇಳಿದ್ರು ಕೂಡ ಅದು ಕಂದಾಯ ಇಲಾಖೆಯ ಜಮೀನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಎರಡು ಬಾರಿ ಮುಸ್ಲಿಮಾನ್ ಬಾಂಧವರಿಗೆ ಅಲ್ಲಿ ನಮಾಜ್ ಮಾಡಕ್ಕೆ ಅವಕಾಶ ಕೊಟ್ಟಿದೆ ಈಗ ಮೊನ್ನೆ ಗೌರವಾನಿತ ಡಬಲ್ ಬೆಂಚ್ ನ್ಯಾಯಾಲಯನು ಕೂಡ ನಮ್ಮದು ಬಹುಧರ್ಮೀಯ ದೇಶ ಅದರಿಂದ ಸರ್ಕಾರ ಅದರ ಮೇಲೆ ಯಾವ ಯಾವ ಅರ್ಜಿ ಬಂದಿದೆ ಅದನ್ನ ತಗೊಂಡು ಅಂತ ನಾನು ಕೂಡ ಮೊನ್ನೆ ಮೀಟಿಂಗ್ ಮಾಡಿದಿನಿ ಯಾರು ಯಾರು ಅರ್ಜಿ ಹಾಕಿದ್ರು ಅವರ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅವರಿಗೂ ಕನ್ವಿನ್ಸ್ ಮಾಡಿದಿನಿ 31ನೇ ತಾರೀಕು ಒಳಗಡೆ ಸರ್ಕಾರದ ನಿಲುವನ್ನು ಸ್ಪಷ್ಟವಾಗಿ ನಾವು ಅನೌನ್ಸ್ ಮಾಡ್ತೀವಿ ಇದು ಪಕ್ಕ ಸರ್ಕಾರದ ಕಂದಾಯ ಇಲಾಖೆ ಜಮೀನು ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್